ವಾರ್ನಿಂಗ್, ಈ ವಿಡಿಯೋನ ಗಮನ ಇಟ್ಟು ನೋಡಿ, ಇಲ್ಲ ಅಂದ್ರೆ ಎವಿಡೆನ್ಸಸ್ ಗೊತ್ತಾಗಲ್ಲ. ಇವತ್ತಿನ ಎಪಿಸೋಡ್ ನಲ್ಲಿ ಕೂಡ ನಾವು ಅಮೆರಿಕದ ಒಂದು ಹಳ್ಳಿಲಿರುವ ಮನೆನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಈ ಮನೆಗೆ ತುಂಬಾನೇ ಹಿಸ್ಟ್ರಿ ಇದೆ. 100 ವರ್ಷಗಳ ಹಿಂದೆ ಅಮೆರಿಕದಲ್ಲಿ ಸಿವಿಲ್ ವಾರ್ ನಡೆಯುವಾಗ ಅಲ್ಲಿನ ಸೋಲ್ಜರ್ಸ್ ಈ ಮನೆಯಲ್ಲಿ ವಾಸ ಮಾಡ್ತಿದ್ರು. ಅದಾದ ನಂತರ ಹೊಸ ಓನರ್ ಈ ಮನೆನ ಕೊಂಡ್ಕೊಳ್ತಾರೆ. ಅವತ್ತಿಂದ ಅವರಿಗೆ ಈ ಮನೆಯಲ್ಲಿ ತುಂಬಾನೇ ವಿಚಿತ್ರವಾದ ಸಂಗತಿಗಳು ಆಗ್ತಾ ಇರ್ತವೆ. ಒಂದಿನ ಬೆಳಿಗ್ಗೆ 5 ಗಂಟೆಗೆ ಈ ಓನರ್ ಮತ್ತೆ ಫ್ಯಾಮಿಲಿ ಮಲ್ಕೊಂಡಿದ್ದಾಗ ಆ ರೂಮಿಗೆ ಕನೆಕ್ಟ್ ಆಗೋ ಸ್ಟೆಪ್ಸ್ ಅಲ್ಲಿ ಯಾರೋ ಇಬ್ರು ನಡ್ಕೊಂಡ್ ಬಂದ್ರಂತೆ. ಈ ಶಬ್ದ ಅವ್ರಿಗೆ ಕೇಳಿಸ್ತಂತೆ. ನಡ್ಕೊಂಡ್ಬಂದು ಅವ್ರ ಬಾಗ್ಲತ್ರ ಬಂದು ಒಂದು ಗಂಡು ದೇವ ಹೇಳ್ತಂತೆ ಅವ್ರು ಮಲ್ಕೊಂಡಿದ್ದಾರೆ ಅಂತ. ಆಗ ಹೆಣ್ಣು ದೇವ ರೆಸ್ಪಾಂಡ್ ಮಾಡ್ತಂತೆ, ಹಂಗಂದ್ರೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಅವ್ರಿಗೆ ಕ್ಲಿಯರ್ ಕೇಳಿಸ್ತಂತೆ. ವಾಪಸ್ ಅವರಿಬ್ರು ಒಂದು ಮೆಟ್ಲಿಂದ ಕೆಳಗಡೆ ನಡ್ಕೊಂಡು ಹೋಗೋದು. ನಡ್ಕೊಂಡು ಹೋಗಿ ಬಾಗ್ಲು ಓಪನ್ ಮಾಡ್ಬಿಟ್ಟು ಕ್ಲಿಯರ್ ಆಗಿ ಬಾಗ್ಲು ವಾಪಸ್ ಹಾಕುದ್ರಂತೆ. ಹಾಕಿ ಸ್ವಲ್ಪ ಹೊತ್ತಲ್ಲೇ ಮ್ಯೂಸಿಕ್ ಸ್ಟಾರ್ಟ್ ಆಯ್ತಂತೆ ಪ್ಲೇ ಆಗೋದಿಕ್ಕೆ. ಮನೆಯವನರ್ ಅನ್ಕೊಳ್ತಾರೆ ಆ ಎರಡು ಸ್ಪಿರಿಟ್ ಅವ್ರಿಗೆ ಏನು ತೊಂದರೆ ಮಾಡಲ್ಲ ಅಂತ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಅವ್ರ ಹೆಂಡತಿನ ಸ್ಟೆಪ್ಸ್ ಇಂದ ತುಂಬಾ ಸರಿ ದುಃಖ ಹಾಕಿದೆಯಂತೆ. ಒಂದಿನ ಅವ್ರ ಮನೆಗೆ ಒಬ್ಳು ರಿಲೇಟಿವ್ ಹುಡುಗಿ ಬರ್ತಾಳಂತೆ. ಅವ್ಳು ರಾತ್ರಿ ಮಲಗಿದ್ದಾಗ ಮಧ್ಯರಾತ್ರಿ ಎದ್ದೊಳ್ತಾಳಂತೆ. ಎದ್ದು ನೋಡಿದ್ರೆ ಅವಳು ಬೆದ್ದತ್ರ ಇಬ್ರು ಹೆಣ್ಣು ದೇವ ಅವಳನ್ನೇ ನೋಡ್ತಾ ಇರ್ತಾರಂತೆ. 100 ವರ್ಷಗಳ ಹಿಂದೆ ಅಮೆರಿಕದಲ್ಲಿ ರೇಸಿಸಂ ಇತ್ತು. ವೈಟ್ಸ್ ಗೆ ಬ್ಲಾಕ್ಸ್ ಕಂಡ್ರೆ ಆಗ್ತಿರ್ಲಿಲ್ಲ. ಈ ಮನೆಗೆ ಕೂಡ 100 ವರ್ಷ ಹಿಸ್ಟ್ರಿ ಇದೆ. ಒಂದಿನ ಅವ್ರ ಮನೆಗೆ ಮ್ಯೂಸಿಕ್ ಬ್ಯಾಂಡ್ ಅವ್ರು ಬಂದ್ರಂತೆ. ಆ ಗ್ರೂಪ್ ಅಲ್ಲಿ ಒಬ್ಬ ಬ್ಲಾಕ್ ಹುಡುಗ ಇದ್ದಂತೆ. ಎಲ್ಲ ಸೇರ್ಕೊಂಡು ಡೈನಿಂಗ್ ಟೇಬಲ್ ಅಲ್ಲಿ ಊಟ ಮಾಡ್ತಿದ್ದಾಗ ಈ ಬ್ಲಾಕ್ ಹುಡುಗಂಗೆ ಸಡನ್ ಆಗಿ ಬ್ರೀತಿಂಗ್ ಪ್ರಾಬ್ಲಮ್ ಬಂತಂತೆ. ಅಂದ್ರೆ ಉಸಿರಾಡಕ್ಕೆ ಆಗ್ತಿರ್ಲಿಲ್ವಂತ. ಅವ್ನಿಗೆ ಅವನ ಸುತ್ತಮುತ್ತಲು ಕೋಲ್ಡ್ ಏರ್ ಇತ್ತಂತೆ. ಅವ್ನ ತಕ್ಷಣ ಡೈನಿಂಗ್ ಟೇಬಲ್ ಇಂದ ಎದ್ ನಿಂತಂತೆ. ಅದಾದ್ಮೇಲೆ ಅವನಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಏನು ಇಲ್ವಂತೆ. ಸಡನ್ ಆಗಿ ಸ್ಟಾಪ್ ಆಗೋಗ್ತಂತೆ. ಇವನೊಬ್ನೇ ಅಲ್ಲ, ಈ ಮನೆಗೆ ಯಾವುದೇ ಬ್ಲಾಕ್ಸ್ ಬಂದ್ರೆ ಅವ್ರಿಗೆ ಏನಲ್ಲ ಒಂದು ಪ್ರಾಬ್ಲಮ್ ಆಗಿ ಆಗುತ್ತಂತೆ. ಬೆಡ್ ಅಲ್ಲಿ ಮಲ್ಕೊಂಡಿದ್ರೆ ಬೆಡ್ ಇಂದ ದೂಕದು ಆತರ ಎಲ್ಲ ನಡೀತಾ ಇರ್ತಾವಂತೆ. ಅದಕ್ಕೋಸ್ಕರ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಈ ಮನೆಗೆ ಇನ್ವೆಸ್ಟಿಗೇಷನ್ ಗೋಸ್ಕರ ಬರ್ತಾರೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಈ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಇನ್ವೆಸ್ಟಿಗೇಷನ್ ಗೋಸ್ಕರ ಈ ಮನೆಗೆ ಬಂದಾಗ ಈ ಮನೆ ಸುತ್ತಲೂ ತುಂಬಾನೇ ಕತ್ಲೆ ಇರುತ್ತೆ. ಒಂದು ಲೈಟ್ ಕೂಡ ಇರಲ್ಲ. ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಅವರ ಕಾರ್ ಲೈಟ್ ಯೂಸ್ ಮಾಡ್ಕೊಂಡೇ ಆ ಮನೆ ಹತ್ರ ತಲುಪ್ತಾರೆ. ಮನೆನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಾರೆ. ಈ ಮನೆನ ಮರದಿಂದ ಮಾಡಿದ ಕಾರಣಕ್ಕೆ ತುಂಬಾನೇ ಶಬ್ದ ಬರ್ತಾ ಇರ್ತದೆ. ಮನೆ ಒಳಗಡೆ ಇನ್ವೆಸ್ಟಿಗೇಷನ್ ಮಾಡಿ ಬೇಸ್ಮೆಂಟ್ ಗೆ ಹೋಗ್ಬೇಕಾದ್ರೆ ಈ ದೃಶ್ಯ ನಡೆಯುತ್ತೆ. ಯಾರೋ ಎಷ್ಟು ಸ್ಪೀಡ್ ಅಲ್ಲಿ ಬಾಗ್ಲನ್ನ ರಿಟರ್ನ್ ಆಗಿ ಹಾಕ್ತಾರೆ, ನೀವು ಕ್ಲಿಯರ್ ಆಗಿ ನೋಡಬಹುದು. ಮನೆ ಒಳಗೆ ಬಂದು ಸ್ವಲ್ಪ ಹೊತ್ತಲ್ಲೇ ಇವ್ರಿಗೆ ಈ ತರ ಇನ್ಸಿಡೆಂಟ್ ನಡೆಯುತ್ತೆ. ಆದ್ರೂ ಬಾಗ್ಲು ತೆಗೆದು ಒಳಗಡೆ ಹೋಗಿ ನೋಡ್ತಾರೆ. ಒಳಗಡೆ ಹೋಗಿ ನೋಡಿದ್ರೆ ಯಾರು ಇರಲ್ಲ. ಬಾಗ್ಲಿಗೆ ಏನಾದ್ರೂ ಸ್ಪ್ರಿಂಗ್ ಹಾಕಿದಾರ ಅಂತ ಕೂಡ ನೋಡ್ತಾರೆ. ಆದ್ರೆ ಬಾಗ್ಲಿಗೆ ಸ್ಪ್ರಿಂಗ್ ಕೂಡ ಹಾಕಿರಲ್ಲ. ಸೊ ಆ ರೂಮ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡೋಣ ಅಂದ್ಬಿಟ್ಟು ಇವ್ರು ಎಕ್ವಿಪ್ಮೆಂಟ್ಸ್ ತರಕ್ಕೆ ಅಂತ ಕಾರ್ ಹತ್ರ ಹೋಗ್ತಾರೆ. ಇವ್ರಲ್ಲಿಗೆ ಹೋದಾಗ್ಲೇ ಆ ಮನೆ ಸುತ್ತ ಯಾರೋ ಓಡಾಡ್ದಂಗ್ ಅನ್ಸುತ್ತಂತೆ. ಅದಕ್ಕೆ ಇವ್ರು ಎಲ್ಲಾರನ್ನ ಕರ್ಕೊಂಡು ಕಾರ್ಡ್ ಒಳಗಡೆ ಹೋಗ್ತಾರೆ ನೋಡೋದಕ್ಕೆ ಯಾರಾದ್ರೂ ಈ ಮನೆ ಸುತ್ತ ಬೇರೆಯವ್ರು ಯಾರಾದ್ರೂ ಬಂದಿದಾರ ಅಂತ. ಕಾರ್ಡ್ ಒಳಗಡೆ ಹೋದಾಗ ಈ ದೃಶ್ಯ ಸಿಗುತ್ತೆ ಅವರಿಗೆ. How weird does that shit get? Okay, look at this, dude. ಈ ಜಾಗಕ್ಕೆ ಬಂದಾಗ ಗೊತ್ತಾಯ್ತು ಯಾವುದೋ ಒಂದು ಗ್ರೂಪ್ ಇಲ್ಲಿ ಯಾವ್ದೋ ರಿಚುವಲ್ಸ್ ನೆಲ್ಲ ಮಾಡಿದ್ದಾರೆ ಅಂತ. ಅದಕ್ಕೆ ಭಯ ಪಡ್ಕೊಂಡು ವಾಪಸ್ ಅದೇ ಮನೆಗೆ ಹಿಂತಿರುಗ್ತಾರೆ. ಮನೆಗೆ ಹಿಂತಿರುಗಿ ಎಸ್ಟಿಸ್ ಮೆಥಡ್ ನ ಸ್ಟಾರ್ಟ್ ಮಾಡ್ತಾರೆ. ಈ ಮೆಥಡ್ ಅಲ್ಲಿ ಕಿವಿಗೆ ಹೆಡ್ ಫೋನ್ಸ್ ಹಾಕಿರ್ತಾರೆ. ಆ ಹೆಡ್ ಫೋನ್ಸ್ ರೇಡಿಯೋಗೆ ಕನೆಕ್ಟ್ ಆಗಿರುತ್ತೆ. ಸರ್ಟನ್ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಮಾಡಿರ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಯಾರು ಮಾತಾಡೋದು ಕೇಳಲ್ಲ, ಕಣ್ಣಲ್ಲಿ ನೋಡಕ್ಕೂ ಆಗಲ್ಲ. ಬೇರೆಯವರು ಇವಾಗ ಕ್ವಶನ್ ನ ಸ್ಟಾರ್ಟ್ ಮಾಡ್ತಾರೆ. ನೆನಪಿರ್ಲಿ, ಈ ಕ್ವಶನ್ಸ್ ಅವನಿಗೆ ಕೇಳಿಸಲ್ಲ, ಈ ಕ್ವಶನ್ಸ್ ಗೆ ಆನ್ಸರ್ ಸುತ್ತ ಇರುವ ಸ್ಪಿರಿಟ್ಸ್ ಕೊಡಬೇಕು. ಅವರು ಕ್ವಶನಿಂಗ್ ನ ಮಾಡುವಾಗ ಇವ್ರು ಯಾವ್ದೇ ಕ್ವಶನ್ ಕೇಳಿದ್ರು ಅದು ಆ ದೆವ್ವದ ಹೆಸರು ಹೇಳ್ತಾ ಇರುತ್ತೆ. ಹೆಸರು ಹೇಳ್ತಾ ಹೇಳ್ತಾ ಇವನ್ ಬಾಡಿಲಿ ಕೂಡ ರಿಯಾಕ್ಷನ್ ಬರೋದು ಸ್ಟಾರ್ಟ್ ಆಗುತ್ತೆ. ಇವರು ಈ ವಿಡಿಯೋನ ಎಡಿಟಿಂಗ್ ಮಾಡಬೇಕಾದ್ರೆ ಅವರಿಗೆ ವಿಚಿತ್ರವಾದ ಒಂದು ದೃಶ್ಯ ಕಾಣಿಸುತ್ತೆ. ಅದನ್ನ ನೀವು ನೋಡಿ. ಗೊತ್ತಾಗಿಲ್ಲ ಅಲ್ಲ, ಜೂಮ್ ಮಾಡ್ತೀನಿ ಇವಾಗ ನೋಡಿ. ನೀವು ಕ್ಲಿಯರ್ ಆಗಿ ನೋಡಬಹುದು ಆ ಫೋಟೋದಲ್ಲಿರುವ ಹೆಂಗ್ಸು ಸ್ಮೈಲ್ ಮಾಡ್ತಾ ಇರ್ತದೆ ನೋಡಿ. ಇಷ್ಟೊಂದು ಎವಿಡೆನ್ಸ್ ಸಿಕ್ಕಿರೋ ಕಾರಣಕ್ಕೆ ಇವರು ಆ ದೆವ್ವ ಜೊತೆ ಮಾತಾಡಿ ಕಂಪ್ಲೀಟ್ ಸ್ಟೋರಿ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಮೇಲಿನ ಫ್ಲೋರ್ಗೆ ಹೋಗ್ಬಿಟ್ಟು ಸ್ಪಿರಿಟ್ ಬಾಕ್ಸ್ ಇಟ್ಟು ಕ್ವಶನಿಂಗ್ ನ ಸ್ಟಾರ್ಟ್ ಮಾಡ್ತಾರೆ. ಇವರು ಎಷ್ಟು ಸಲ ಕ್ವಶನ್ ಮಾಡ್ತಾರೋ ಅಷ್ಟು ಸಲ ಕೂಡ ಅವ್ರಿಗೆ ಡೆವಿಲ್ ಅನ್ನೋ ವರ್ಡ್ ಕೇಳಿಸ್ತಾ ಇರ್ತದೆ. ಅವರು ಈ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಿರುವಾಗ ಸಡನ್ ಆಗಿ ಈ ದೃಶ್ಯ ನಡೆಯುತ್ತೆ. Is there something you're trying to warn us about? What the fuck? Oh wow, I know your skin's ripping everything. No,
I didn't feel like a fucking insect. Like, I felt like something just like latched onto my hand. I don't know. I felt you jump like through that. The floorboards. ಅವನ ಕೈಯಲ್ಲಿ ಸಡನ್ ಆಗಿ ತುಂಬಾ ಸ್ಟ್ರಾಂಗ್ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅವನು ಲೈಟ್ ನ ಆನ್ ಮಾಡ್ಬಿಟ್ಟು ಏನಾಯ್ತು ಅಂತ ನೋಡುವಾಗ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಅವನ ಕೈಗೆ ಯಾವ್ದೋ ದೆವ್ವ ಇಂಜುರಿ ಮಾಡಿರುತ್ತೆ. ಅವನ ಕೈ ಏಟ ಅಂದ್ಮೇಲೆ ಕೆಳಗಡೆ ಇಟ್ಟಿರೋ ಎರಡು ಕ್ಯಾಮ್ರಾನ ಚೆಕ್ ಮಾಡ್ತಾರೆ. ಅವಾಗ ಯಾರೋ ಈ ಮನೆಯಿಂದ ಹೊರಗಡೆ ಹೋಗಿರೋದು ಕ್ಯಾಪ್ಚರ್ ಆಗುತ್ತೆ. ಇದೇ ಥರ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು.